ನಮಸ್ಕಾರ, ನಾನು ನಿಮ್ಮ ಲಕ್ಕಿಲಿಕೇಶ್ ಯಶ್. ಇನ್ಸ್ಟಾಗ್ರಾಮಲ್ಲಿ ಯಾವ ಥರ ನಾವು ರೀಲ್ಸ್ಗಳನ್ನ ಅಪ್ಲೋಡ್ ಮಾಡಬೇಕು, ಎಷ್ಟೊತ್ತಿಗೆ ನಾವು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು ಅನ್ನೋದು ತುಂಬ ಜನಕ್ಕೆ ಒಂದು ಕ್ವಶನ್ ಮಾರ್ಕ್ ಇದೆ. ಸೊ ಈ ಒಂದು ಕ್ವಶನ್ ಮಾರ್ಕ್ಗೆ ಉತ್ತರ ಕೊಡಲೇಬೇಕಲ್ವಾ? ಸೊ ಅದಕ್ಕೋಸ್ಕರ ಇವತ್ತು ಒಂದು ವೀಡಿಯೋ ಮಾಡ್ತಾ ಇದ್ದೀನಿ. ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡಿ ಫೇಮಸ್ ಆಗಬೇಕು ಅಂದ್ಕೊಂಡಿರೋರಿಗೆ ಈ ಒಂದು ವೀಡಿಯೋ. ಸೊ ವೀಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ವೀಡಿಯೋ ಇಷ್ಟ ಆದರೆ ಇವಾಗಲೇ ಒಂದು ಲೈಕ್ನ ಮಾಡಿ. ಬನ್ನಿ, ಇವತ್ತಿನ ಬಿಡೋಣ, ಶುರು ಮಾಡೋಣ. ಓಕೆ ಗೈಸ್, ಮೊದಲನೇದಾಗಿ ಇನ್ಸ್ಟಾಗ್ರಾಮ್ ರೀಲ್ಸ್ನ ಮಾಡಿ ಯಾರೆಲ್ಲ ಫೇಮಸ್ ಆಗಬೇಕು ಅಂದ್ಕೊಂಡಿದ್ದೀರಾ, ಸೊ ನಿಮ್ಗಳಿಗೆ ಫೇಮಸ್ ಆಗೋದಕ್ಕೆ ಟಿಪ್ಸ್ಗಳನ್ನ ಕೊಡಬೇಕು ಅಂತಂದರೆ ಫಸ್ಟು ಟಿಪ್ಸ್ ಕೊಟ್ಬಿಡ್ತೀನಿ, ಅದಾದಮೇಲೆ ಯಾವಾಗ ನೀವು ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ಮೊದಲನೇ ಟಿಪ್ ಏನಪ್ಪ ಅಂತಂದರೆ ಸಿಂಪಲ್ ಒಂದೇನು ಅಂತಂದರೆ ನೀವು ಯಾವುದರಲ್ಲಿ ಪಂಟ್ರಿದ್ದೀರಾ ಅನ್ನೋದನ್ನ ನೀವು ತಿಳ್ಕೋಬೇಕು. ಇವಾಗ ನಿಮಗೆ ತುಂಬ ಚೆನ್ನಾಗಿ ಮಾತಾಡೋದಕ್ಕೆ ಬರ್ತಾ ಇದೆ, ಒಳ್ಳೊಳ್ಳೆ ಮಾತುಗಳನ್ನ ಆಡ್ತೀರಾ ಅಂತಂದರೆ, ಸೊ ನೀವು ವಾಯ್ಸ್ ಓವರ್ ವೀಡಿಯೋಸ್ಗಳನ್ನ ಮಾಡಿಬಿಟ್ಟು ನೀವು ಆರಾಮಾಗಿ ರೀಲ್ಸಲ್ಲಿ ಫಾಲೋವರ್ಸ್ನ ಗಿಟ್ಟಿಸ್ಕೋಬೋದು. ಇದು ಒಂದು. ಸೊ ಎರಡನೇದೇನಪ್ಪ ಅಂತಂದರೆ ಏನಾದರೂ ಒಂದು ಚೆನ್ನಾಗಿರಬೇಕು, ಆಯಿತಾ? ಇಲ್ಲ ನಿಮ್ಮ ಸ್ಮೈಲ್ ಚೆನ್ನಾಗಿರಬೇಕು, ಇಲ್ಲ ನಿಮ್ಮ ಕಣ್ಣು ಚೆನ್ನಾಗಿರಬೇಕು, ಇಲ್ಲ ನಿಮ್ಮ ಮೂಗು ಚೆನ್ನಾಗಿರಬೇಕು, ಇಲ್ಲ ನೀವು ಚೆನ್ನಾಗಿ ಒಂದು ಒಳ್ಳೆ ಎಷ್ಟೆಲ್ಲ ಅಥವಾ ಒಂದು ಒಳ್ಳೆ ಫೇಸ್ ಕಟ್ಟಿದರೆ ಸೂಪರ್. ಓಕೆ, ಇದು ಇದರಲ್ಲಿ ಯಾವುದರಲ್ಲಿ ನಿಮ್ಮದು ಚೆನ್ನಾಗಿದೆ ಅನ್ನೋದನ್ನು ತಿಳ್ಕೊಂಡು ಅದನ್ನು ಇಟ್ಕೊಂಡು ನೀವು ಇಲ್ಲಿ ರೀಲ್ಸಲ್ಲಿ ಹೊಡಿಬೋದು. ಸೊ ತುಂಬ ಜನ ಆ ಥರ ಮಾಡ್ಕೊಂಡೆ, ಸೊ ತುಂಬ ಜನ ಫಾಲೋವರ್ಸ್ನ ಗಿಟ್ಟಿಸ್ಕೊಂಡಿದ್ದಾರೆ, ಅದು ನೀವು ನೋಡಿದಿರ ಕಣ್ಣಾರೆ ನೋಡ್ತಾ ಇದ್ದೀರಾ ಇತ್ತೀಚಿನ ದಿನಗಳಲ್ಲಿ. ಸೊ ಆ ಥರ ನೀವು ಕೂಡ ಮಾಡ್ಬೋದು, ಬಟ್ ಅದು ಚೆನ್ನಾಗಿರಲ್ಲ ಅಷ್ಟೆ, ನನ್ನ ಅನಿಸಿಕೆ ಅಷ್ಟೆ ಬ್ರ್ಯಾಕೆಟಲ್ಲಿ. ಬಟ್ ಇದ್ದರೆ ಒಳ್ಳೆಯದು, ಚೆನ್ನಾಗಿದೆ, ಮಾಡಿ. ಸೊ ಈ ಥರ ನೀವು ಫಾಲೋವರ್ಸ್ನ ಗಿಟ್ಟಿಸ್ಕೋಬೋದು. ಸೊ ಈ ಥರ ಸಣ್ಣ ಪುಟ್ಟ ಕೆಲಸಗಳು ನಿಮ್ಗೆ ಗೊತ್ತಿರುತ್ತೆ, ನಿಮ್ದು ಯಾವುದು ಪಾಸಿಟಿವ್ ಇದೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ, ಅದನ್ನು ನೋಡಿಕೊಂಡು ನೀವು ರೀಲ್ಸ್ಗಳನ್ನ ಮಾಡಿ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ. ಸೊ ಅದೊಂದು ಸ್ವಲ್ಪ ಟಿಪ್ಸ್ ನಿಮಗೆ. ಸೊ ಇವಾಗ ವೀಡಿಯೋನ ಯಾವಾಗ ಅಪ್ಲೋಡ್ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿರೋರಿಗೆ ಟೈಮಿಂಗ್ಸ್ನ ನೀವು ನೋಡಬೇಕು ಅಂತಂದರೆ ಆದಷ್ಟು ಸಂಜೆ ಟೈಮ್ ವೀಡಿಯೋಸ್ನ ಅಪ್ಲೋಡ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಸಂಜೆ ಟೈಮ್ ಒಂಥರ ಎಲ್ಲರೂ ಫ್ರೀಯಾಗಿರ್ತಾರೆ, ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಂಡು ಕೂತಿರ್ತಾರೆ. ಸೊ ಹಂಗಂತಂದ್ಬಿಟ್ಟು ಬೆಳಗ್ಗೆ ಓಪನ್ ಮಾಡಲ್ಲ, ಮಧ್ಯಾಹ್ನ ಓಪನ್ ಮಾಡಲ್ಲ ಹಂಗೆಲ್ಲ ಅನ್ಕೋಬೇಡಿ. ಸೊ ಬೆಳಗ್ಗೆ ಓಪನ್ ಮಾಡ್ತಾರೆ, ಮಧ್ಯಾಹ್ನ ಓಪನ್ ಮಾಡ್ತಾರೆ. ಬಟ್ ನಾನು ಹಾಕಿ ಎಕ್ಸ್ಪೀರಿಯನ್ಸ್ ಮಾಡಿರೋದರಿಂದ ನನಗೆ ಗೊತ್ತಿದೆ ಒಂದು ಯಾವ ಟೈಮ್ಗೆ ಹಾಕಿದ್ರೆ ಚೆನ್ನಾಗಿ ರೀಚ್ ಆಗುತ್ತೆ ಅಂತ. ಸೊ ಇದ್ರ ಮೇಲೆ ನಾನು ಸಂಜೆ ಹಾಕ್ತೀನಿ, ಸಂಜೆ ಹಾಕಿದಾಗ ತುಂಬ ಚೆನ್ನಾಗಿ ರೀಚ್ ಆಗುತ್ತೆ, ಅದೇ ಬೆಳಗ್ಗೆ ಹಾಕಿದಾಗ ರೀಚ್ ಆಗಲ್ಲ. ಸೊ ಫಸ್ಟು ನೀವೇನು ಮಾಡಿ ಅಂತಂದರೆ, ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ರೀಲ್ಸ್ನ ಒಂದ್ಸಲ ಬೆಳಗ್ಗೆ ಹೊತ್ತು ಯಾವಾಗಾದರೂ ಒಂದು ಎರಡು ಮೂರು ವೀಡಿಯೋ ಅಪ್ಲೋಡ್ ಮಾಡಿ ನೋಡಿ. ಓಕೆ, ಚೆನ್ನಾಗಿ ರೀಚ್ ಆಯಿತು ಅಂತಂದರೆ ಸೊ ಅದೇ ಟೈಮ್ನ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಸೊ ಮಧ್ಯಾಹ್ನ ಅಪ್ಲೋಡ್ ಮಾಡಿ ನೋಡಿ, ಆ ಟೈಮ್ಗೆ ಏನಾದರೂ ಚೆನ್ನಾಗಿ ಫಿಕ್ಸ್ ಆಯಿತು ಅಂತಂದರೆ ಆ ಟೈಮ್ಗೆ ಅಪ್ಲೋಡ್ ಮಾಡಿ. ಈ ಥರ ನೀವು ಒಂದ್ಸಲ ಟ್ರಯಲ್ ಮಾಡಿ, ಒಂದೆರಡು ಮೂರು ವೀಡಿಯೋ ಟ್ರಯಲ್ ಮಾಡಿ. ಸೊ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ಟೈಮಲ್ಲಿ ಹಾಕಿದ್ರೆ ನಿಮ್ಮ ಒಂದು ಆಡಿಯನ್ಸ್ಗಳು ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಅನ್ನೋದು. ಸೊ ಅದಾದಮೇಲೆ ನೀವು ಆ ಟೈಮ್ನ ಫಿಕ್ಸ್ ಮಾಡ್ಕೋಬೋದು. ಸೊ ನೀವು ಇವೆಲ್ಲ ಟ್ರೈ ಮಾಡ್ತಾ ಬಂದರೆ ಸೊ ಫೈನಲಾಗಿ ನಿಮ್ಗೆ ಸಿಗೋದೇ ಸಂಜೆ. ಸಂಜೆ ಹೊತ್ತು ಯಾವಾಗ ಹಾಕಿದ್ರು ಕೂಡ ಚೆನ್ನಾಗಿ ರೀಚ್ ಆಗುತ್ತೆ. ಸೊ ಆದ್ದರಿಂದ ನಾನು ನಿಮಗೆ ಸಂಜೆನ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಒಂದ್ಸಲ ನೀವು ಕೂಡ ಒಂದ್ಸಲ ಟ್ರಯಲ್ ಮಾಡಿಬಿಟ್ಟು ನಿಮ್ಮ ಒಂದು ಅಕೌಂಟಲ್ಲಿ ನೋಡಿ ಅದಾದಮೇಲೆ ಆ ಟೈಮ್ಗೆ ಅಪ್ಲೋಡ್ ಮಾಡಿ ಅಂತ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಇದು ನನ್ನ ಅನಿಸಿಕೆ. ಸೊ ನಿಮ್ಗೇನು ಅನಿಸುತ್ತೆ, ಯಾವ ಟೈಮಲ್ಲಿ ಅಪ್ಲೋಡ್ ಮಾಡಿದ್ರೆ ಸರಿ ಅಂತ ಅನಿಸುತ್ತೆ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ತುಂಬ ಜನ ರೀಲ್ಸ್ನ ಮಾಡಿ ಫೇಮಸ್ ಆಗಿರೋರು ಇರ್ತೀರಾ. ಸೊ ನೀವು ಕಮೆಂಟ್ಸ್ ಮಾಡಿದ್ರೆ ನಮ್ಮ ಆಡಿಯನ್ಸ್ಗಳಿಗೂ ಕೂಡ ತುಂಬ ಉಪಯೋಗ ಆಗುತ್ತೆ, ಬೇರೆ ಹೊಸಬ್ರಿಗೂ ಅಲ್ವಾ? ಸೊ ಅದರಿಂದ ಕಮೆಂಟ್ ಮಾಡಿ, ಕಾಯ್ತಾ ಇರ್ತೀನಿ. ಸೊ ನಂದಂತೂ ಸಂಜೆ ಕಡ್ರಪ್ಪ, ನೀವೇನಂತೀರಾ ಹೇಳಿ. ಸೊ ಮತ್ತೆ ಸಿಗ್ತೀನಿ, ಎಲ್ರಿಗೂ ಬಾಯ್. ಡಿಸ್ಕ್ರಿಪ್ಷನ್ ನಂದು ಇನ್ಸ್ಟಾಗ್ರಾಮ್ ಲಿಂಕ್ ಇದೆ, ಫಾಲೋ ಮಾಡಿ. ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.